ಲಾಕ್ಡೌನ್ ಸಂಕಷ್ಟದ ಪೊರ್ತುಡು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ನೇತೃತ್ವದ ರಾಜ್ಯ ಸರ್ಕಾರ ಐತಿಹಾಸಿಕ ನಿರ್ಧಾರನ ಕೈಕೊಂಡನು ಪಣತೆರಿಪಾಯಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಬೇರೆ ರಾಜ್ಯಲಿರದ ಬೈದಿನ ಕಾರ್ಮಿಕರಿಗೆ ರಾಜ್ಯಡೆ ಬೇಲೆ ಕೊರ್ಪಿನ ಭರವಸೆ ಕೊಡ್ತೇರು. ಪೂ ಗುಲಪಿನಟ್ಲೆಗೆ ಹೆಕ್ಟೇರ್ಗೆ 25,000 ರೂಪಾಯಿ, 7,75,000 ರಿಕ್ಷಾ ಬೊಕ್ಕ ಟ್ಯಾಕ್ಸಿ ಚಾಲಕರಿಗೆ 5,000, 54,000 ನೇಕಾರರಿಗೆ ನೇಕಾರರಿನ ಸಮ್ಮಾನ್ ಯೋಜನೆದಿಟ್ಟು 2,000, ಸಣ್ಣ ಅತಿ ಸಣ್ಣ ಬೊಕ್ಕ ಮಾಧ್ಯಮ ಗಾತ್ರದ ಕೈಗಾರಿಕೆಲೆದ ನಿಗದಿತ ವಿದ್ಯುತ್ ಶುಲ್ಕನ 2 ತಿಂಗಳ ಪೂರ್ತಿಗು ಮನ್ನಾ ಮಾಡಿದ್ರು. 15,80,000 ಕಟ್ಟಣ ಕಾರ್ಮಿಕರಿಗೆ 3,000 ರೂಪಾಯಿ, ಪೂ ತರಕಾರಿ ಬುಲಪಿನ ರೈತರಿಗೆ ಸಗಾಯಧನ, 5,000 ಅಗಸ್ಯರಿಗೆ ಬೊಕ್ಕ, ಕ್ಷೌರಿಕ ಕುಟುಂಬದಿಗೆ 5,000, ಇಂಚ 1,500 ಕೋಟಿ ರೂಪಾಯಿಲದ ಪ್ಯಾಕೇಜ್ ನ ಬಿಡುಗಡೆ ಮಾಡಿದ್ರು ಪಣ ತಿರುಪಾಯರು. ಆರ್ಥಿಕವಾಗಿ ಸಮಸ್ಯೆ ಎದುರಿಸುತ್ತಾರೆ ಎಂದರು. ಕಾರಣಕ್ಕೋಸ್ಕರ 3 ಹಂತದಲ್ಲಿ 1,70,000 ರೂಪಾಯಿಗಳ ಯೋಜನೆಗಳನ್ನು ಆವತ್ತು ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ರು. ಎಲ್ಲ ವರ್ಗಗಳ ಬದುಕಿಗೆ ಆಸರೆಯಾಗಿ ಆ ಯೋಜನೆಗಳು ನಿಂತು ರಾಜ್ಯದಲ್ಲೂ ಲಾಕ್ಡೌನ್ ಘೋಷಣೆ ಆದಮೇಲೆ ಜನರ ಸಹಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಸನ್ಮಾನ್ಯ ಯಡಿಯೂರಪ್ಪರ ನಿರಂತರವಾಗಿರತಕ್ಕಂಥ ಪರಿಶ್ರಮ ಯೋಜನೆಗಳ ಕಾರಣಕ್ಕೋಸ್ಕರ ಇವತ್ತು ರಾಜ್ಯವು ಕೋವಿಡ್ ನಿಯಂತ್ರಣದಲ್ಲಿದೆ. ಹಾಗಾಗಿ ಮೊನ್ನೆಯಿಂದ ಒಂದಷ್ಟು ಸಡಿಲೀಕರಣಗಳು ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಆಗಿದೆ. ರಾಷ್ಟ್ರದ ಗೈಡ್ಲೈನ್ ಆಧಾರದಲ್ಲಿ ರಾಜ್ಯದಲ್ಲೂ ಒಂದಷ್ಟು ಸಡಿಲೀಕರಣವನ್ನು ಮಾಡಲಾಗಿದೆ. ಹಾಗಾಗಿ ಇವತ್ತು ಅಂಗಡಿ ಮುಂಗಟ್ಟುಗಳು, ಕೈಗಾರಿಕೆಗಳು, ಕಟ್ಟಡಗಳ ಕಾಮಗಾರಿಗಳು ಇಂತಹ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಆದರೂ ಲಾಕ್ಡೌನ್ ನಂತರ ಹೋಗಿ ವಲಸೆ ಕಾರ್ಮಿಕರಿಗೆ ಬಾಕಿ ಬಂದವರಿಗೆ ಸಮಸ್ಯೆಗಳಾಗಿದ್ದಾವೆ ಅಂತ ಹೇಳಿ ಒಂದಷ್ಟು ಅವರವರ ಊರುಗಳಿಗೆ ಹೋಗುವಂಥ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿತ್ತು. ವಿಶೇಷವಾಗಿ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ಅದನ್ನು ಮಾಡಿದ್ದಾರೆ. ಅದರ ಮಧ್ಯೆ ಒಂದಷ್ಟು ವರ್ಗಗಳಿಗೆ ಸಮಸ್ಯೆಗಳಾಗಿದ್ದಾವೆ. ಇನ್ನು ಮುಂದಕ್ಕೂ ಕೆಲವೊಂದು ಕಾರಣಕ್ಕೋಸ್ಕರ ತತ್ಕ್ಷಣ ಕೆಲವು ಹುದ್ದೆಗಳನ್ನು ಪ್ರಾರಂಭ ಮಾಡಕ್ಕೆ ಆಗುವುದಿಲ್ಲ ಮತ್ತು ಮೊನ್ನೆ ಲಾಕ್ಡೌನ್ ಕಾರಣಕ್ಕೋಸ್ಕರ ಒಂದಷ್ಟು ಕೂಲಿ ಕಾರ್ಮಿಕರಿಗೆ ಬಾಕಿ ಸಾಮಾನ್ಯವಾಗಿ ಇರತಕ್ಕಂಥವರಿಗೆ ಕಷ್ಟಗಳಾಗಿದ್ದಾವೆ ಅಂತ ಹೇಳಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಬಹಳ ಅದ್ಭುತವಾಗಿ 1,610 ಕೋಟಿ ರೂಪಾಯಿ 1,610 ಕೋಟಿ ರೂಪಾಯಿ ಬಹಳ ದೊಡ್ಡದಾಗಿರ್ತಕ್ಕಂಥ ಯೋಜನೆಯ ಪ್ರಗತೀಕರಣವನ್ನು ಮಾಡಿದ್ದಾರೆ. ನಾನು ಇದನ್ನು ಸ್ವಾಗತಿಸ್ತೇನೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನ ಅಭಿನಂದಿಸ್ತೇನೆ. ಈ ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನಗಳು ಅಭೂತಪೂರ್ವವಾಗಿರ್ತಕ್ಕಂಥ ತೀರ್ಮಾನ. ಇವತ್ತು ಆರ್ಥಿಕವಾಗಿ ಸಮಸ್ಯೆ ಇರತಕ್ಕಂಥ ಸಂದರ್ಭದಲ್ಲಿ ಸಮೇತ ರಾಜ್ಯದಲ್ಲಿ ಒಂದು ದಿಟ್ಟತನದ ನಿರ್ಧಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ತಗೊಂಡಿದ್ದಾರೆ. ಏನು ಮುಂದಿನ ಯೋಜನೆಗಳೇನು ಅನ್ನತಕ್ಕಂಥ ಚಿಂತನೆ ಏನಿದ್ದಾಗ ಅವರಿಗೆ ಒಂದು ಪೂರಕವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ತಗೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರ, ಜನಾಭಿಪ್ರಾಯದ ಸರ್ಕಾರ, ಜನಪರವಾಗಿರ್ತಕ್ಕಂಥ ಸರ್ಕಾರ ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ಅದಕ್ಕೆ ಅವರಿಗೆ ಹಾರ್ದಿಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ, ಸ್ವಾಗತಿಸ್ತೇನೆ. ವಿಶೇಷವಾಗಿ ಮೊನ್ನೆ ಯೋಚನೆಗಳನ್ನು ಮಾಡಿ ಲಾಕ್ಡೌನ್ ಆದಾಗ ಕಾರ್ಮಿಕರಿಗೆ ಸಮಸ್ಯೆ ಆಗಬಾರ್ದು, ಉದ್ಯಮಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ಹಲವಾರು ದಿಟ್ಟತನದ ತೀರ್ಮಾನಗಳನ್ನು ಯಡಿಯೂರಪ್ಪ ತಗೊಂಡಿದ್ದಾರೆ. ಇವತ್ತು ಯೋಜನೆಗಳನ್ನು ಕೊಡೋದ್ರ ಮುಖಾಂತರ ಎಲ್ಲ ವರ್ಗಗಳಿಗೆ ಆಸರೆಯಾಗಿ ನಿಲ್ಲುವಂತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ತರಕಾರಿ, ಹಣ್ಣು, ಬೆಳೆಗಾರರಿಗೆ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಕ್ಷೌರಿಕ ವೃತ್ತಿಯನ್ನು ಮಾಡತಕ್ಕಂಥವರಿಗೆ, ಅಗಸರ ಕೆಲಸವನ್ನು ಮಾಡತಕ್ಕಂಥವರಿಗೆ ತಲಾ 5,000 ರೂಪಾಯಿಗಳನ್ನು ಕೊಡುವುದರ ಮುಖೇನ ಅವರ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ. ದಿವಸದಲ್ಲೂ ಬದುಕು ಇವರಿಗೂ ತಲಾ 5,000 ರೂಪಾಯಿಗಳನ್ನು ಕೊಡತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ಘೋಷಣೆ. 7,75,000 ಆಟೋ ಟ್ಯಾಕ್ಸಿ ಚಾಲಕರಿಗೆ ಇವತ್ತು 5,000 ರೂಪಾಯಿಗಳನ್ನು ಕೊಡತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸಣ್ಣ ಅತಿ ಸಣ್ಣ ಉದ್ಯಮಗಳ ವಿದ್ಯುತ್ತಿನ ಬಿಲ್ಲನ್ನು 2 ತಿಂಗಳ ಕಾಲದ ವಿದ್ಯುತ್ತನ್ನು ಮನ್ನಾ ಮಾಡುವ ಮುಖಾಂತರ ಉದ್ಯಮಶೀಲತೆಗೂ ಅವಕಾಶಗಳನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬೃಹತ್ ಕೈಗಾರಿಕೆಗಳ ಫಿಕ್ಸೆಡ್ ಚಾರ್ಜ್ ಮೇಲೆ ಬಡ್ಡಿ ಮನ್ನವನ್ನು ಮಾಡತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ವಿದ್ಯುತ್ ಗ್ರಾಹಕರಿಗೆ ಬಿಲ್ ಪಾವತಿಸುವವರಿಗೆ
ಶೇಕಡ ರಿಯಾಯಿತಿಯನ್ನ ಮತ್ತು ಬಡ್ಡಿ ಇಲ್ಲದೆ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಬಹಳ ದೊಡ್ಡದಾಗಿರ್ತಕ್ಕಂಥ ತೀರ್ಮಾನ. ನೇಕಾರರಿಗೆ ನಮ್ಮ ಸರ್ಕಾರ ಬಂದಾಗಲೂ ನೇಕಾರರ ಸಾಲವನ್ನು ಮನ್ನಾ ಮಾಡಿತ್ತು. ಇವತ್ತು 109 ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡೋದ್ರ ಮುಖಾಂತರ ನೇಕಾರರ ಪರವಾಗಿ ನಾವು ಇದ್ದೇವೆ ಅನ್ನುವಂಥದ್ದನ್ನು ಮತ್ತು ಅವರ ಖಾತೆಗೆ ತಲಾ 2,000 ರೂಪಾಯಿಗಳನ್ನು ಹಾಕುವಂಥ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಈಗಾಗಲೇ ಕಟ್ಟಡದ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಬರ್ತವೆ, ಅದರ ಜೊತೆಗೆ ಮತ್ತೆ 3,000 ರೂಪಾಯಿಗಳನ್ನು ಅವರ ನೇರ ಖಾತೆಗೆ ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. 400,000 ಕಾರ್ಮಿಕರಿಗೆ ತಲಾ 3,000 ರೂಪಾಯಿಗಳನ್ನು ಅವರ ಖಾತೆಗೆ ಹಾಕತಕ್ಕಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರು ಘೋಷಣೆ ಮಾಡಿದ್ದಾರೆ. ನನಗೆ ಅನಿಸ್ತದೆ ಇದೊಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಈ ರೀತಿಯ ಯೋಜನೆಗಳನ್ನು ಕಷ್ಟದಲ್ಲಿರತಕ್ಕಂಥ ಕಾಲಘಟ್ಟದಲ್ಲಿ ಸರ್ಕಾರ ಘೋಷಣೆ ಮಾಡತಕ್ಕಂಥ ಮೊದಲು ಅದಕ್ಕೆ ಅವರನ್ನು ಸ್ವಾಗತಿಸ್ತೇನೆ, ಅಭಿನಂದಿಸ್ತೇನೆ. ಬಹಳ ಒಳ್ಳೆಯ ಗಟ್ಟಿತನದ ತೀರ್ಮಾನಗಳನ್ನು ಮುಖ್ಯಮಂತ್ರಿಗಳು ಕಳೆದ 40 ದಿನಗಳಿಂದ ನೋಡಿದ್ರಿ. ನಿರಂತರವಾಗಿ ಪರಿಶ್ರಮಗಳನ್ನು ಹಾಕಿ ಎಲ್ಲೆಲ್ಲಿ ಸಮಸ್ಯೆಗಳಿದ್ದವೋ ಆ ಸಮಸ್ಯೆಗಳಿಗೆ ಸ್ಪಂದಿಸಿ ಇವತ್ತು ಕೋವಿಡ್ ನಿಯಂತ್ರಣಕ್ಕೋಸ್ಕರ ಇಡೀ ಟೀಮ್ ಇವತ್ತು ಮಂತ್ರಿ ಮಂಡಲ ಪೂರ್ತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ಅವರವರ ಜಿಲ್ಲೆಯಲ್ಲೇ ನಿಂತು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಆ ಜಿಲ್ಲೆಯ ಎಲ್ಲ ಆಗುಹೋಗುಗಳನ್ನು ಗಮನಿಸಬೇಕು ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಎಲ್ಲ ಜಿಲ್ಲೆಗಳಿಗೆ ಒಬ್ಬೊಬ್ಬ ಅಧಿಕಾರಿಯನ್ನು ನೇಮಕ ಮಾಡಿ ಅದರ ಕೋವಿಡನ್ನು ಪರಿಶೀಲನೆ ಮಾಡತಕ್ಕಂಥದ್ದು. ಇವತ್ತು ಮಂಗಳೂರಿನಂತಹ ಕ್ಷೇತ್ರಗಳಿಗೆ ಕೋವಿಡ್ ಆಸ್ಪತ್ರೆ ಮಾಡೋದಕ್ಕೆ ಮತ್ತು ಪ್ರತ್ಯೇಕವಾಗಿ ಲ್ಯಾಬ್ಗಳನ್ನು ಮಾಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿರತಕ್ಕಂಥದ್ದು. ಹೀಗಾಗಿ ಅವರು ತಗೊಂಡಿರ್ತಕ್ಕಂಥ ಎಲ್ಲ ತೀರ್ಮಾನಗಳು ಇವತ್ತು ಕೋವಿಡ್ ನಿಯಂತ್ರಣಕ್ಕೆ ನಮಗೆ ಕರ್ನಾಟಕದಲ್ಲಿ ಅವಕಾಶಗಳಾಗಿದ್ದಾವೆ. ಕೋವಿಡ್ ನಿಯಂತ್ರಣ ಆಗಿದ್ದವರೆಲ್ಲ ತೀರ್ಮಾನಗಳು ಇವತ್ತು 16 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ಯಡಿಯೂರಪ್ಪರಿಗೆ ಈ ರಾಜ್ಯದ ಜನತೆಯ ಕಷ್ಟ ಕಾರ್ಪಣ್ಯಗಳು ಗೊತ್ತಿರೋದ್ರಿಂದ ಬಹಳ ದೊಡ್ಡದಾಗಿರ್ತಕ್ಕಂಥ ಯೋಜನೆಯನ್ನು ಇವತ್ತು ಘೋಷಣೆ ಮಾಡಿದ್ದಾರೆ. ನಾನು ಅದನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಎರಡನೇದು, ಮೊನ್ನೆ 16 ಜನ ಬೇರೆ ಬೇರೆ ಈ ಸಂದರ್ಭದಲ್ಲಿ ರಾಜಕಾರಣ ಮಾಡತಕ್ಕಂಥದ್ದು ಸರಿಯಲ್ಲ. ರಾಜಕಾರಣದ ವೇದಿಕೆ ಇದ್ದಲ್ಲ, ಅವಕಾಶವಲ್ಲ, ಅವಶ್ಯಕತೆಯೂ ಇಲ್ಲ. ಈಗ ಇರತಕ್ಕಂಥದ್ದು ಜನರ ಜೊತೆ ನಾವು ಇರಬೇಕಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಪಾರ್ಟಿಗಳು ರಾಜಕಾರಣಿಗಳು ಇದೆಲ್ಲವನ್ನು ತಿಳ್ಕೊಂಡು ನಾವು ಅವರೊಟ್ಟಿಗೆ ಇರಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ. ಜನರಲ್ಲಿ ವಿಶ್ವಾಸ ತುಂಬುವ, ಧೈರ್ಯ ತುಂಬುವ ಅಂತ ಕೆಲಸ ಕಾರ್ಯಗಳಾಗಬೇಕು. ಇದು ಜಾತಿ ಮತ ಪಂಥ ಪಂಗಡ ಪಾರ್ಟಿ ಎಲ್ಲವನ್ನ ಮೀರಿರ್ತಕ್ಕಂಥ ಕೆಲಸ. ಇವತ್ತು ಮೊದಲಿಗೆ ನಾವು ಕೋವಿಡಿಂದ ಈ ರಾಜ್ಯದ ಈ ರಾಷ್ಟ್ರದ ರಕ್ಷಣೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಅದಕ್ಕೋಸ್ಕರ ಎಲ್ಲ ಪರಿಶ್ರಮಗಳನ್ನು ಹಾಕಬೇಕಾಗಿದೆ. ಆ ಪರಿಶ್ರಮಗಳ ಅಡಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಕಾರ್ಮಿಕರಿಗೆ ಅವರ ಊರುಗಳಿಗೆ ಹೋಗುವುದಕ್ಕೆ ನಮ್ಮ ಸರ್ಕಾರ ಒಂದು ತೀರ್ಮಾನಗಳನ್ನು ತಗೊಂಡು ಪ್ರತಿಯೊಬ್ಬನಿಗೂ ಉಚಿತವಾಗಿರ್ತಕ್ಕಂಥ ವಾಹನದ ವ್ಯವಸ್ಥೆಯನ್ನು ಸರ್ಕಾರ ಮಾಡಿ ಯಾರ್ಯಾರು ವಲಸೆ ಕಾರ್ಮಿಕರಿದ್ದಾರೆ ಈಗಾಗಲೇ ಅವರೆಲ್ಲರನ್ನು ಕಳಿಸಿಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಅವರೆಲ್ಲರೂ ಹೋಗ್ತೇವೆ ಅನ್ನುವಂಥ ಅಪೇಕ್ಷೆಗಳನ್ನು ಬಂದಾಗ ಅವರವರ ಊರುಗಳಿಗೆ ಅವರವರ ಜಿಲ್ಲೆಗಳಿಗೆ ಕಳಿಸಿಕೊಳ್ಳೋದಕ್ಕೋಸ್ಕರ ನೇರವಾಗಿ ಇರ್ತಕ್ಕಂಥ ಬಸ್ಸಿನ ಸೌಕರ್ಯ, ಅವರಿಗೆ ಊಟದ ಸೌಕರ್ಯ ಎಲ್ಲವನ್ನ ನಮ್ಮ ಸರ್ಕಾರ ಮಾಡಿದೆ. ಈ ಕಾರ್ಯದ ಮುಖಾಂತರವಾಗಿ ಇವತ್ತು ವಲಸೆ ಕಾರ್ಮಿಕರು ಅವರವರ ಊರಿಗೆ ಬಹಳ ಆರಾಮವಾಗಿ ಹೋಗುವುದಕ್ಕೆ ಅವಕಾಶಗಳಾಯಿತು. ಅವರನ್ನು ಅಧಿಕಾರಿಗಳ ಮುಖಾಂತರ ಎಲ್ಲರ ಸರ್ಕಾರದಿಂದ ವಿವರಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇದಕ್ಕೋಸ್ಕರವೂ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಇಡೀ ಟೀಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಒಳ್ಳೆಯ ಕೆಲಸ ಇವತ್ತು ಮುಖ್ಯಮಂತ್ರಿಗಳಿಗೆ ಆಗಿದೆ ಅಂತ ಹೇಳ್ತಾ ಆಟೋ ರಿಕ್ಷಾ ಚಾಲಕರಿಗೆ 7,75,000 ಜನರಿಗೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ 5,000 30,000 ಜನ ಆಗ್ತಾರೆ. ಹೂ ಬೆಳೆಗಾರರಿಗೆ ಮತ್ತು ಅವರಿಗೆ ಹೆಕ್ಟೇರ್ಗೆ 25,000 ರೂಪಾಯಿ, ಹೂ ಬೆಳೆಗಾರರಿಗೆ ಹೆಕ್ಟೇರ್ಗೆ 25,000 ರೂಪಾಯಿಗಳನ್ನು ನಮ್ಮ ಸರ್ಕಾರ ಕೊಡುತ್ತೆ. 11,687 ಹೆಕ್ಟೇರಿಗೆ ಅವರಿಗೆ ತಲಾ 25,000 ರೂಪಾಯಿ ಹೆಕ್ಟೇರಿಗೆ. ಸಣ್ಣ ಅತಿ ಸಣ್ಣ ಉದ್ಯಮಿಗಳಿಗೆ ವಿದ್ಯುತ್ ಬಿಲ್ಲಿನ ಮೇಲೆ ಫಿಕ್ಸೆಡ್ ಚಾರ್ಜ್ 2 ತಿಂಗಳ ಮನ್ನಾ. ಬಾಕಿ ಬೃಹತ್ ಕೈಗಾರಿಕೆಗಳಿಗೆ ಅವರಿಗೂ ಬಡ್ಡಿ ಮನ್ನಾ ನೇರ ಖಾತೆ ಮತ್ತು ಅವರ 109 ಕೋಟಿ ರೂಪಾಯಿ ಸಾಲ ಮನ್ನಾ. ಕಟ್ಟಡ ಕಾರ್ಮಿಕರು 15.80 ಲಕ್ಷ ಕಟ್ಟಡ ಕಾರ್ಮಿಕರಿಗೆ 2,000 ರೂಪಾಯಿ ಕೇಂದ್ರ ಸರ್ಕಾರ ಹಾಕಿದೆ. ಸೇರಿಸಿ ಈಗ 3,000 ರೂಪಾಯಿ ನಾವು ಖಾತೆಗೆ ಹಾಕ್ತೀವಿ. ಅದು 1,000 ರೂಪಾಯಿ ಸೇರಿಸಿ 4 ಲಕ್ಷ ಕಾರ್ಮಿಕರಿಗೆ 3,000 ರೂಪಾಯಿ ನೇರ ಖಾತೆಗೆ ಬರುತ್ತೆ. ನೋಡಿ, ಇದು ಮಧ್ಯದ ಪ್ರಶ್ನೆ ಅಲ್ಲ. ರಾಜ್ಯದಲ್ಲಿ ಕೋವಿಡ್ ಅನ್ನ ನಿಯಂತ್ರಣ ಮಾಡುವಂತ ಒಂದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆಗಳಾಗಬೇಕು. ಅದಕ್ಕೋಸ್ಕರ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಿ ಎಲ್ಲವೂ ಲಾಕ್ಡೌನ್ ಆದಮೇಲೆ
ಕೇಂದ್ರದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಟೀಮ್, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾರ್ಗದರ್ಶನ ಮಾಡತಕ್ಕಂಥ ಟೀಮ್ ಇದೆ, ರಾಜ್ಯದಲ್ಲೂ ಒಂದು ಟೀಮ್ ಇದೆ. ಆ ಎರಡೂ ಟೀಮಿನ ನಿರಂತರ ಮಾರ್ಗದರ್ಶನದ ಆಧಾರದಲ್ಲಿ ಗೈಡ್ಲೈನ್ಗಳನ್ನು ಮಾಡ್ತಾರೆ. ಈ ಗೈಡ್ಲೈನ್ ಪ್ರಕಾರ ಒಂದು ಹಂತದಲ್ಲಿ 14 ದಿವಸ ಲಾಕ್ಡೌನ್ ಆಯಿತು, ಆನಂತರ 20 ದಿವಸಕ್ಕೆ ಹೋಯಿತು, 40 ದಿವಸಕ್ಕೆ ಹೋಯಿತು. ಆನಂತರ ಯಥಾಸ್ಥಿತಿಗೆ ದೇಶ ಮತ್ತು ರಾಜ್ಯ ಬರಬೇಕು. ಯಥಾಸ್ಥಿತಿಗೆ ಬರಬೇಕು ಅಂತಾದರೆ ಒಂದಷ್ಟು ವ್ಯವಸ್ಥೆಗಳಲ್ಲಿ ಜೋಡಿಸ್ತಾ ಹೋಗಬೇಕು. ಹಾಗಾಗಿ ಪ್ರಾರಂಭದಲ್ಲಿ ಪೂರ್ತಿಯಾಗಿ ಲಾಕ್ಡೌನ್ ಇತ್ತು. ಆನಂತರ 1 ಗಂಟೆಯಿಂದ 12 ಗಂಟೆವರೆಗೆ ಮಧ್ಯಾಹ್ನದವರೆಗೆ ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡಲಿಕ್ಕಾಯಿತು. ಆನಂತರ ಇವತ್ತು ವಾಪಸ್ ಅದನ್ನು 7 ರಿಂದ 7 ಹೇಳಿದರೆ 7 ರಿಂದ ರಾತ್ರಿ 7 ರಿಂದ ಬೆಳಿಗ್ಗೆ 7 ಗಂಟೆವರೆಗೆ 12 ಗಂಟೆವರೆಗೆ ಬಂದೆ, ಬೆಳಿಗ್ಗೆ 7 ರಿಂದ 7 ಗಂಟೆವರೆಗೆ ಅವಕಾಶ. ಅದರಲ್ಲಿ ಜನ ಯಾಕಂದ್ರೆ ಯಥಾಸ್ಥಿತಿಗೆ ಬರಬೇಕು, ಇದನ್ನು ನಿರಂತರ ಹೀಗೆ ದೊರೆತು ಹೋಗುವ ಆ ಯಥಾಸ್ಥಿತಿಯ ದೃಷ್ಟಿಯಿಂದ ಇದೆಲ್ಲವನ್ನು ಮಾಡ್ತಾ ಹೋಗಿದೆ. ಯಥಾಸ್ಥಿತಿಯಲ್ಲಿ 7 ಗಂಟೆ ಯಾವ್ಯಾವ ಅಂಗಡಿಗಳಲ್ಲಿ ಇರಬೇಕು, ಹೇಗಿರಬಹುದು, ಹಾಗಾಗಿ ನೇರವಾಗಿ ಸಂಪರ್ಕಕ್ಕೆ ಬರುವಂತಹ ಕೆಲವು ವಿಷಯಗಳನ್ನು ಬಿಟ್ಟು ಈಗ ಸೇರುವುದು ಚೌರಿಕ ಇದೆಲ್ಲ ನೇರ ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಾದ ಕಾರಣ ಅದಕ್ಕೊಂದು ಅವಕಾಶಗಳನ್ನು ಕೊಡಬೇಕು. ಬಾಕಿಳದನ್ನು ಅನಿವಾರ್ಯವಾಗಿ ಸಡಲೀಕರಣ ಮಾಡಿದ್ದಾರೆ. ಇದರ ಪ್ರಯೋಗಗಳು ಮುಂದಿನ ದಿನಗಳಲ್ಲಿ ಹೇಗಿರ್ತದೆ ಅದನ್ನು ನೋಡಿಕೊಂಡು ಮೇಲವರ ಮಾರ್ಗದರ್ಶನಗಳು ಹೇಗಿರ್ತದೆ ಅದರ ಮುಖಾಂತರ ಮುಂದಕ್ಕೆ ತೀರ್ಮಾನಗಳಾಗ್ತದೆ. ಮತ್ತು ಇದರಲ್ಲಿ ಏನು ಮಾಡಿದ್ದಾರೆ ಹೇಳಿದರೆ ಝೂಮ್ ಮಾಡಿದ್ದಾರೆ. ನೀವು ಝೋನ್ಗಳನ್ನು ನೋಡಿದ್ದೀರಿ, 3 ಝೋನ್ಗಳನ್ನು ಆ ಝೋನ್ಗಳನ್ನು ಆಧಾರದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಮತ್ತು ಇನ್ನೂ ಹೆಚ್ಚಿದ್ದಕ್ಕೆ ಆ ಜಿಲ್ಲೆಗಳಲ್ಲಿ ತೀರ್ಮಾನ ತಗೊಳ್ಳಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ರಾಷ್ಟ್ರದ ಗೈಡ್ಲೈನ್ ಇದೆ, ಅದನ್ನು ಆಧಾರ ಇಟ್ಕೊಂಡು ರಾಜ್ಯದಲ್ಲಿ ಗೈಡ್ಲೈನ್ ಮಾಡಿದ್ದಾರೆ. ಮಾರ್ಗಸೂಚಿ ಇದೆ, ಆ ಮಾರ್ಗಸೂಚಿ ಇಟ್ಕೊಂಡು ಜಿಲ್ಲೆಗಳಿಗೆ ಒಂದಷ್ಟು ತೀರ್ಮಾನಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಜಿಲ್ಲೆಗಳ ತೀರ್ಮಾನಗಳು ಆ ಜಿಲ್ಲೆ ಇದ್ದ ದೃಷ್ಟಿಯಿಂದ ತಗೋಬಹುದು ಅಂತ ಹೇಳಿದ್ದಾರೆ. ಆ ಜಿಲ್ಲೆಗಳ ಯಥಾಸ್ಥಿತಿಯಾಗಿ ವ್ಯತ್ಯಾಸಗಳನ್ನು ಮಾಡ್ಕೋಬೇಕು. ಈಗ ನಮ್ಮಲ್ಲೂ ನಿನ್ನೆ ಇದ್ದಂತೆ ಮುಂದಕ್ಕೆ ಮುಂದುವರಿತದೆ ಹೇಳಿದ್ರೆ ನಾನು ಇವತ್ತು ಬರತಕ್ಕಂಥ ಪಾಸಿಟಿವ್ ನೆಗೆಟಿವ್ ಅನ್ನು ನೋಡಿಕೊಂಡು ತೀರ್ಮಾನಗಳನ್ನು ತಗೋಬೇಕು. ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡಿದ್ದಾರೆ. ಕಾರಣ ಅನಿವಾರ್ಯವಾಗಿ ಎಲ್ಲರಿಗೂ ಭಯಗಳು ಕಾಡ್ತಾ ಇದೆ ಜೀವನದಲ್ಲಿ, ಅದೆಲ್ಲ ಇದ್ದಾಗ ಸಹಜವಾಗಿ ಅವರವರು ಊರಿಗೆ ಹೋಗತಕ್ಕಂಥ ಅಪೇಕ್ಷೆಗಳನ್ನು ಕೊಡೋದು ಸಹಜ. ಮತ್ತು ಇಲ್ಲಿಗೆ ಮುಂದಕ್ಕೆ ಉದ್ಯೋಗ ಸಿಗುತ್ತಾ ಅನ್ನುವ ಭಯವೂ ಅವರನ್ನು ಕಾಡುತ್ತೆ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಮನವಿಯನ್ನು ಇವತ್ತು ಕಾರ್ಮಿಕರಿಗೆ, ವಲಸೆ ಕಾರ್ಮಿಕರಿಗೆ ಎಲ್ಲರಿಗೂ ಮಾಡಿದ್ದಾರೆ ಮತ್ತು ನಾವು ಮಾಡ್ತಾ ಇದ್ದೇವೆ. ಅನಿವಾರ್ಯ ಇದ್ರೆ ಊರಿಗೆ ಹೋಗಿ, ಬಾಕಿ ಬಂದು ಇಲ್ಲೇ ನಿಮಗೆ ನಿಮಗೆ ಈಗ ಎಲ್ಲವೂ ಶುಭವಾಗುತ್ತೆ, ನಿಮಗೆ ಕೆಲಸಗಳು ಪ್ರಾರಂಭ ಆಗ್ತದೆ, ನಿಮ್ಮ ನಿಮಗೆ ಹಿಂದಿನ ಹಾಗೆ ಎಲ್ಲವೂ ನಡೀತದೆ ಅಂತ ಹೇಳುವಂಥದ್ದು ಅಂತ ಹೇಳಿದ್ದೇವೆ. ಅದಾಗಿಯೂ ಊರಿಗೆ ಹೋಗುವ ಅಪೇಕ್ಷೆ ಪಟ್ಟವರಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೇವೆ, ವಿಸ್ತರಣೆ ಮಾಡಿದ್ದಾರೆ. ನೋಡ್ತಾರೆ ಎಲ್ಲ ವಲಸೆ ಕಾರ್ಮಿಕರದ್ದು ಈಗ ರಿಜಿಸ್ಟ್ರೇಷನ್ ಆಧಾರದಲ್ಲಿ ಆಗ್ತಾ ಇದೆ, ಹೆಚ್ಚು ಕಡಿಮೆ ಆದರೆ ಮುಂದೆ ಈಗಿನ ಪ್ರಕಾರ ನಾಳೆವರೆಗೆ ಇದೆ. ಆದರೆ ಇದರಲ್ಲಿ ರಾಜಕಾರಣ ಮಾಡತಕ್ಕಂಥದ್ದು ಸರಿಯಲ್ಲ, ಇದರಲ್ಲಿ ರಾಜಕೀಯದ ಗುರುಕನ್ನು ಹುಡುಕುವಂಥದ್ದು ಸರಿಯಲ್ಲ. ವಲಸೆ ಕಾರ್ಮಿಕ ಇವತ್ತು ಎಲ್ಲರೂ ಒಂದಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಯಾವುದೇ ದೃಷ್ಟಿಯಿಂದ ಇವತ್ತು ನಾವು ಕೋವಿಡ್ನ ವಿರುದ್ಧ ಹೋರಾಟ ಮಾಡಬೇಕು ಹೊರತು ಬಾಕಿಳಿದಂಥ ರಾಜಕಾರಣವನ್ನು ಮಾಡಿ ಅದರ ಲಾಭ ತಗೊಳ್ಳಿಕ್ಕೆ ಪ್ರಯತ್ನಗಳನ್ನು ಮಾಡಿದರೆ ಜನ ನಮ್ಮನ್ನು ರಾಜಕಾರಣಿಗಳನ್ನು ಖಂಡಿತವಾಗಿ ದೂರ ಇರ್ತಾರೆ. ಹಾಗಾಗಿ ಇದು ಹೋರಾಟ ಮಾಡಬೇಕಾದ್ರು ಕೋವಿಡ್ನ ವಿರುದ್ಧ ಕಾಂಗ್ರೆಸ್ನವರು ಕೊಟ್ಟ ನಕಲಿ ಅಂತ ಹೇಳಿ ಕಂದಾಯ ಸಚಿವರು ಹೇಳಿದ್ದಾರೆ. ಕಂದಾಯ ಸಚಿವರು ಅವರ ಮಾತನ್ನು ಏನು ಹೇಳಿದ್ದಾರೆ ಅವರದನ್ನು ಅದನ್ನು ನೋಡ್ಕೊಂಡು ಹೇಳಿದ್ರು, ನಾನು ಅದನ್ನು ಗಮನಿಸಲಿಲ್ಲ. ಆದರೆ ನಾನು ಇಷ್ಟೇ ಹೇಳಬಲ್ಲೆ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ರಾಜಕೀಯ ಮಾಡುವಂಥದ್ದು ಸರಿಯಲ್ಲ. ನಿಮಗೆ ಬಹಳ ಆಸಕ್ತಿ ಕಾರ್ಮಿಕರ ಬಗ್ಗೆ ಇರ್ತಿದ್ರೆ ಕಳೆದ 40 ದಿನದಿಂದ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಕಾರ್ಮಿಕರು ಇರ್ತಕ್ಕಂಥ ಕೇಂದ್ರಗಳಿಗೆ ಹೋಗಿ ಊಟ ಆಹಾರ ಉಪಚಾರಗಳನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದ. ರಿಜಿಸ್ಟ್ರೇಷನ್ ಬಂದಾಗ ಅಲ್ಲಿ ನಿಂತು ಅವರನ್ನು ಕಳಿಸ್ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರು. ಪ್ರಧಾನಮಂತ್ರಿ ಕೇರ್ ಫಂಡ್ ಮತ್ತು ಮುಖ್ಯಮಂತ್ರಿ ಕೇರ್ ಫಂಡ್ಗೆ ಹಣ ಸಂಗ್ರಹ ಮಾಡಿ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಅದನ್ನೇ ಮಾಡಬಹುದಿತ್ತು. ನಿಮಗೆ ಅಷ್ಟು ಶಕ್ತಿ ಇದೆ ಇದರ ಬಗ್ಗೆ. ಇವತ್ತು 1,610 ಕೋಟಿ ರೂಪಾಯಿಗಳ ಯೋಜನೆ ಮಾಡಿದೆ ಅಂತ ಹೇಳಿದ್ರೆ ಕಾರ್ಮಿಕರು 1 ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಆಗದೇ ಆಗಿರಲಿಲ್ಲ. ಕಾಂಗ್ರೆಸ್ ಇದರಲ್ಲಿ ರಾಜಕಾರಣ ಮಾಡಿ, ರಾಜಕಾರಣದ ಇಚ್ಛೆಯಿಂದ ಕಾಂಗ್ರೆಸ್ ಮಾಡಿರೋದ್ರಿಂದ MD ತಗೊಳ್ಳಿಕ್ಕೆ ಆಗುದಿಲ್ಲ. ಕಾಂಗ್ರೆಸ್ಗೆ ಕೊಡ್ಲಿಕ್ಕೆ ಮನಸ್ಸಿದ್ರೆ ಮೊದಲಿಗೆ ಇದನ್ನು ಇಶ್ಯೂ ಮಾಡದೆ ನೇರವಾಗಿ ಮುಖ್ಯಮಂತ್ರಿಗಳ ಪರಿಹಾರ ಕೊಡಬೇಕು. ಕಾಂಗ್ರೆಸ್ ಇದನ್ನು ರಾಜಕಾರಣ ಮಾಡಲಿಕ್ಕೆ ನೋಡಿದೆ, ಕಾಂಗ್ರೆಸ್ ರಾಜಕಾರಣ ಮಾಡಲಿಕ್ಕೆ ನೋಡಿದೆ ಅಂತ ಹೇಳಿದ್ರೆ ನಾನು ಇವತ್ತು ಪ್ರಶ್ನೆ ಮಾಡ್ತೇನೆ. ನೀವು ಆ ರೈತರ ಆತ್ಮಹತ್ಯೆಗಳಾಗಿತ್ತು ಅವತ್ತು, ಯಾಕೆ ಆಗ ನೀವು 1 ಕೋಟಿ ರೂಪಾಯಿ ಕೊಟ್ಟಿಗೆ ಹೋಗಲಿಲ್ಲ? ರೈತರು ನಿಮ್ಮ ಸರ್ಕಾರ ಸಿದ್ದರಾಮಯ್ಯರ ಸರ್ಕಾರ ಇದ್ದಾಗ ಮಾಡಿತ್ತು. ಸಿದ್ದರಾಮಯ್ಯರ ಸರ್ಕಾರ ಇದ್ದಾಗ ನಿಮ್ಮಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆಗಳಾಗಿತ್ತು. ವಿಠಲ ಹರಬಾವಿ ಅನ್ನತಕ್ಕಂಥ ಒಬ್ಬ ರೈತ ಬೆಳಗಾವಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ.
ಆಗ ಯಾಕೆ ನೀವು ಕಣ್ಣೀರು ಹಾಕಲಿಲ್ಲ, ಆಗ ಯಾಕೆ ಕೋಟಿ ಕೋಟಿ ರೂಪಾಯಿಗಳನ್ನು ಕೊಟ್ಟಿಗೆ ಹೊರಡಲಿಲ್ಲ ಅನ್ನೋ ಪ್ರಶ್ನೆಗಳು ಬರ್ತದೆ. ನಾನು ಪ್ರಶ್ನೆ ಕೇಳೋದಿಲ್ಲ, ಜನರ ಮನಸ್ಸಿನಲ್ಲಿ ಬರ್ತದೆ. ಹಾಗಾಗಿ ನೀವು ಇದನ್ನು ರಾಜಕಾರಣ ಮಾಡ್ತೀರಿ ಅಂತ ನನಗೆ ಅನಿಸ್ತದೆ. ಹಾಗಾಗಿ ಹೇಳಿದ್ದು ಕೋವಿಡ್ ರಾಜಕಾರಣ ಮಾಡುವ ವೇದಿಕೆ ಆಗಬಾರ್ದು. ಈಗ ಮೊದಲಿಗೆ ನಾವೆಲ್ಲ ಸೇರಿ ಕೋವಿಡ್ನ ವಿರುದ್ಧ ಹೋರಾಟ ಮಾಡಬೇಕು. ಬಾಕಿ ಉಳಿದ್ರು ಮತ್ತೆ ಮೊದಲಿಗೆ ಜನರನ್ನು ಬದುಕಿಸಲಿಕ್ಕೆ, ಎಲ್ಲ ರಾಜ್ಯವನ್ನು ಉಳಿಸಲಿಕ್ಕೆ ಕೋವಿಡ್ ಇಂದ ಎಲ್ಲ ಪ್ರಯತ್ನಗಳನ್ನು ಒಟ್ಟಾಗಿ ಮಾಡಬೇಕು. ಜಿಲ್ಲಾ ವಕ್ತಾರರು ಶ್ರೀ ರವಿಶಂಕರ್ ಮಿಚಾರ್, ಶ್ರೀ ಜಗದೀಶ್ ಶೇಣವ, ಜಿಲ್ಲಾ ಕೋಶಾಧಿಕಾರಿ ಶ್ರೀ ಜಿತೇಂದ್ರ ಕೊಟ್ಟಾರಿ, ಸಂದೇಶ್ ಶೆಟ್ಟಿ ಸುದ್ದಿಗೋಷ್ಠಿಯೊಡಿಗೆ ಸೇರಿದರು.